ಎಲ್ರಿಗೂ ನಮಸ್ಕಾರ ನೋಡಿರಿ ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಬಜೆಟ್ ಅಂಶಗಳಿಗೆ ಸಂಬಂಧಪಟ್ಟಂಥ ಪಾರ್ಟ್ ಟು ವಿಡಿಯೋ ಆಗಿರುತ್ತೆ ನೋಡಿ ಪಾರ್ಟ್ ಟು ವಿಡಿಯೋ ಆಗಿರುತ್ತೆ ಈಗ ಆಲ್ರೆಡಿ ಬಜೆಟ್ ಅಂಶಗಳಿಗೆ ಸಂಬಂಧಪಟ್ಟಂತೆ ಪಾರ್ಟ್ ಒನ್ ವೀಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೀವು ಒಂದು ಸತಿ ಆ ವಿಡಿಯೋನ ನೋಡಿ ತುಂಬ ಇಂಪಾರ್ಟೆಂಟ್ ಆದ ಮಾಹಿತಿ ಇದೆ ನೋಡಿರಿ ಈ ಬಜೆಟಲ್ಲಿ ಹೊಸ ಯೋಜನೆಗಳನ್ನು ಘೋಷಣೆ ಮಾಡಿರ್ತಾರೆ ಆ ಯೋಜನೆಗಳು ಮುಂದೆ ಬರ್ತಕ್ಕಂಥ ಕರೆಂಟ್ ಅಫೇರ್ ಬಿಡಗಳಲ್ಲಿ ಕರೆಂಟ್ ಅಫೇರ್ ಪಾಯಿಂಟ್ಸ್ ಕೂಡ ಆಗ್ತವೆ ಆ ಹಿನ್ನೆಲೆಯಲ್ಲಿ ನೋಡಿರಿ ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತಾರರಲ್ಲಿ ಸಿ ಎಮ್ ಸಿದ್ದರಾಮಯ್ಯನವರು ಮೊದಲ ಬಜೆಟನ್ನು ಮಂಡನೆ ಮಾಡಿರ್ತಾರೆ ಆಗ ಅವರು ಉಪಮುಖ್ಯಮಂತ್ರಿಗಳಾಗಿರ್ತಾರೆ ಹಾಗೂ ಹಣಕಾಸು ಖಾತೆಯ ಜವಾಬ್ದಾರಿಯನ್ನು ಹೊಂದಿರ್ತಾರೆ ಆ ಹಿನ್ನೆಲೆಯಲ್ಲಿ ಹನ್ನೆರಡು ಸಾವಿರದ ಆರುನೂರ ಹದಿನಾರು ಕೋಟಿ ಬಜೆಟ್ ಗಾತ್ರದ ಬಜೆಟನ್ನು ಮಂಡನೆ ಮಾಡಿರ್ತಾರೆ ಹನ್ನೆರಡು ಸಾವಿರದ ಆರುನೂರ ಹದಿನಾರು ಕೋಟಿ ಈಗ ನೋಡಿರಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೂರು ಲಕ್ಷದ ಇಪ್ಪತ್ತೇಳು ಸಾವಿರದ ಏಳ್ನೂರ ನಲವತ್ತೇಳು ಕೋಟಿ ಗಾತ್ರದ ಬಜೆಟನ್ನು ಮಂಡನೆ ಮಾಡಿದ್ದಾರೆ ನೋಡಿ ನಿನ್ನೆ ವಡೆದಲ್ಲಿ ನಾನು ಸ್ವಲ್ಪ ಮಿಸ್ಟೇಕ್ ಮಾಡಿದ್ದೆ ಏಳು ಸಾವಿರದ ಇಪ್ಪತ್ತೇಳು ಕೋಟಿ ಅಂತೇಳಿ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೆ ಏಳು ಸಾವಿರದ ಇಪ್ಪತ್ತೇಳು ಅಲ್ಲ ಏಳು ಸಾವಿರದ ನಲವತ್ತೇಳು ಕೋಟಿ ಕಂಪ್ಲೀಟ ನಂಬರನ್ನು ಕರೆಕ್ಟಾಗಿ ನೆನ್ಪಿಡ್ರಿ ಮೂರು ಲಕ್ಷದ ಇಪ್ಪತ್ತೇಳು ಸಾವಿರದ ಏಳುನೂರ ನಲವತ್ತೇಳು ಕೋಟಿ ನೋಡಿರಿ ಕಾಂಗ್ರೆಸ್ನ ಮಹತ್ವಾಕಾಂಕ್ಷೆ ಐದು ಗ್ಯಾರಂಟಿ ಯೋಜನೆಗಳು ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ರಲ್ಲ ಆ ಯೋಜನೆಗಳ ಬಗ್ಗೆ ನೋಡಿ ಇನ್ನುಳುವಂಥ ಪಾಯಿಂಟ್ಸ್ನ ನೋಡ್ತಾ ಹೋಗೋಣ ನೋಡಿ ಶಕ್ತಿ ಯೋಜನೆ ಈ ಯೋಜನಡಿ ರಾಜ್ಯದ ನಾಲ್ಕು ಸಾರಿಗೆ ನಿಗಮಗಳಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ನೀಡ್ತಕ್ಕಂಥ ಯೋಜನೆ ಆಗಿದೆ ಇನ್ನು ಈ ಈ ಯೋಜನೆಯಡಿ ಯಾರೆಲ್ಲ ನೀವು ಫಲಾನುಭವಿಗಳಾಗಿದ್ದೀರಾ ಇದರ ಉಪಯುಕ್ತವನ್ನು ಪಡ್ಕೊತಾ ಇದ್ದೀರ ನೀವೆಲ್ಲ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಂಥೇಳಿ ಸ್ಮಾರ್ಟ್ ಕಾರ್ಡನ್ನ ಮಾಡಿಸ್ಬೇಕಾಗಿರುತ್ತೆ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ ಅಂದರೆ ಆ ಯೋಜನೆ ಜಾರಿ ಆದಮೇಲೆ ಸಾರಿ ಆ ಸ್ಮಾರ್ಟ್ ಕಾರ್ಡ್ ಯಾವ ರೀತಿ ಅಂತೇಳಿ ಲಿಂಕ್ ಓಪನ್ ಆದಮೇಲೆ ಅದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ನೋಡಿರಿ ಈ ಯೋಜನೆಗೆ ಈ ಬಜೆಟಲ್ಲಿ ನಾಲ್ಕು ಸಾವಿರ ಕೋಟಿಯನ್ನು ಮೀಸಲಿಡಲಾಗಿದೆ ನೆಕ್ಸ್ಟು ಗೃಹ ಜ್ಯೋತಿ ಯೋಜನೆ ಈ ಯೋಜನೆಯಡಿ ಎಲ್ಲ ಕುಟುಂಬಗಳಿಗೆ ನೋಡಿ ಎಲ್ಲ ನೆನಪಿಡಬೇಕು ಎಲ್ಲ ಕುಟುಂಬಗಳಿಗೆ ಗೃಹ ಬಳಕೆ ವಿದ್ಯುತ್ ಉಚಿತ ಗೃಹ ಬಳಕೆಗೆ ಕಮರ್ಷಿಯಲ್ ಪರ್ಪಸ್ ಅಲ್ಲದ ಗೃಹ ಬಳಕೆ ವಿದ್ಯುತ್ ಉಚಿತ ನೋಡಿ ಇನ್ನೂರು ಯೂನಿಟ್ವರೆಗೆ ಉಚಿತ ವಿದ್ಯುತ್ ಈ ಈ ಯೋಜನೆಗೆ ಹದಿಮೂರು ಸಾವಿರದ ಒಂಬೈನೂರ ಹತ್ತು ಕೋಟಿ ಮೀಸಲಿಟ್ಟಿದ್ದಾರೆ ಇನ್ನು ನೆಕ್ಸ್ಟು ಗೃಹಲಕ್ಷ್ಮಿ ಯೋಜನೆ ಇದು ಮನೆಯ ಯಜಮಾನಿಗೆ ಎರಡು ಸಾವಿರ ರು ಅಥವಾ ಪ್ರತಿ ಸಾರಿ ಎರಡು ಸಾವಿರ ರು ಪ್ರತಿ ತಿಂಗಳು ನೀಡ್ತಕ್ಕಂಥ ಯೋಜನೆ ಇದೆ ಇದು ನೋಡಿರಿ ದೇಶದ ಅತಿ ದೊಡ್ಡ ಆರ್ಥಿಕ ಭದ್ರತಾ ಯೋಜನೆ ಆಗಿದೆ ಅಂದರೆ ಸರಿಸುಮಾರು ಮೂವತ್ತು ಸಾವಿರ ಕೋಟಿಯನ್ನು ಒಂದು ವರ್ಷಕ್ಕೆ ಮೀಸಲಿಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಎಕ್ಸಾಮಲ್ಲಿ ಕೇಳೋದಾಗಿರುತ್ತೆ ನೋಡಿರಿ ಇದು ದೇಶದ ಅತಿ ದೊಡ್ಡ ಆರ್ಥಿಕ ಭದ್ರತಾ ಯೋಜನೆ ಆಗಿದೆ ಇನ್ನು ನೆಕ್ಸ್ಟು ಅನ್ನ ಭಾಗ್ಯ ಯೋಜನೆ ಈ ಯೋಜನೆ ಅಡಿ ಹತ್ತು ಕೆ ಜಿ ಅಕ್ಕಿಯನ್ನು ತಲಾ ಒಬ್ಬ ವ್ಯಕ್ತಿಗೆ ಪ್ರತಿ ಒಬ್ಬ ವ್ಯ ಪ್ರತಿ ವ್ಯಕ್ತಿಗೆ ನೀಡ್ತು ಅಂತ ಹೇಳಿದರು ಬಟ್ ಅಕ್ಕಿಯ ಕೊರತೆಯ ಕಾರಣ ಐದು ಕೆ ಜಿ ಈಗ ಅಕ್ಕಿಯನ್ನು ನೀಡ್ತಕ್ಕಂಥ ಐದು ಕೆ ಜಿ ಅಕ್ಕಿ ಪ್ಲಸ್ ಇನ್ನುಳಿದಂಥ ಐದು ಕೆ ಜಿ ಅಕ್ಕಿಗೆ ಹಣವನ್ನು ಇದ್ದಾರೆ ಪ್ರತಿ ಕೆ ಜಿಗೆ ಮೂವತ್ತ್ನಾಲ್ಕು ರೂಪಾಯಿ ಅಂತೆ ಒಬ್ಬ ವ್ಯಕ್ತಿಗೆ ನೂರ ಎಪ್ಪತ್ತು ರೂಪಾಯಿ ಆಗ್ತದೆ ನಿಮ್ಮ ಕುಟುಂಬದಲ್ಲಿ ಎಷ್ಟು ಸದಸ್ಯರು ಅಷ್ಟು ಸದಸ್ಯರು ಇಂಟು ಒಂದು ಸೆವೆಂಟಿ ರೂಪಾಯಿ ಎಷ್ಟಾಗುತ್ತಲ್ಲ ಅಷ್ಟು ಹಣವನ್ನು ನಿಮ್ಮ ನಿಮ್ಮ ಮುಖ್ಯಸ್ಥರ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡ್ತಾರೆ ಅಂದರೆ ನಿಮ್ಮ ರೇಷನ್ ಕಾರ್ಡಲ್ಲಿ ಯಾರು ಯಜಮಾನ ಅಥವಾ ಯಜಮಾನಿ ಅಂತ ಇರ್ತಾರಲ್ಲ ಅವರ ಖಾತೆಗೆ ಹಣ ವರ್ಗಾವಣೆ ಆಗುತ್ತೆ ಆಗ್ತದೆ ನೋಡಿ ಇವತ್ತು ಹಣವನ್ನು ವರ್ಗಾವಣೆ ಮಾಡಿದರೆ ನಿಮ್ಮ ನಿಮ್ಮ ಯಜಮಾನರು ಅಥವಾ ಮನೆ ಮುಖ್ಯಸ್ಥರು ನಿಮ್ಮ ತಂದೆ ತಾಯಿ ಆಗಿರ್ಬೋದು ಅಜ್ಜ ಅಜ್ಜಿ ಆಗಿರ್ಬೋದು ಯಾರ ಅಕೌಂಟಿಗೆ ಅಮೌಂಟ್ ಬಂದಿದೆಯಾ ಇಲ್ಲ ಅಂಥೇಳಿ ಚೆಕ್ ಮಾಡ್ಕೊಳ್ರಿ ಅಮೌಂಟ್ ಬಂದಿಲ್ಲ ಅಂದರೆ ನಿಮ್ಮ ಖಾತೆ ಅಂದರೆ ನಿಮ್ಮ ಖಾತೆ ರೇಷನ್ ಕಾರ್ಡಿಗೆ ಲಿಂಕ್ ಆಗಿಲ್ಲ ಅಂತ ಅರ್ಥ ಅದನ್ನು ಲಿಂಕ್ ಮಾಡಿಸೋಕ್ಕೆ ಲಿಂಕ್ ಮಾಡಿಸ್ರಿ ನೋಡಿರಿ ಈ ಯೋಜನೆಗೆ ಹತ್ತು ಸಾವಿರ ಕೋಟಿಯನ್ನು ಮೀಸಲಿಟ್ಟಿದ್ದಾರೆ ಇನ್ನು ಕೊನೆಯದು ಯುವ ನಿಧಿ ಯೋಜನೆ ನೋಡಿರಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ತೇರ್ಗಡೆಗೊಂಡ ವಿದ್ಯಾರ್ಥಿಗಳಿಗೆ ಮಾತ್ರ ನೋಡಿರಿ ಇವರಿಗೆ ಅದರಲ್ಲಿ ಪದವೀಧರಿಗೆ ಮೂರು ಸಾವಿರ ರೂಪಾಯಿ ಪ್ರತಿ ತಿಂಗಳು ಡಿಪ್ಲೊಮದವ್ರಿಗೆ ಒಂದೂವರೆ ಸಾವಿರ ರೂಪಾಯಿ ಎರಡು ವರ್ಷಗಳ ಅವಧಿಗೆ ನೋಡಿ ಈ ಬಜೆಟ್ನಲ್ಲಿ ಯುವ ನಿಧಿಗೆ ಯಾವುದೇ ಅಮೌಂಟನ್ನು ಮೀಸಲಿಟ್ಟಿಲ್ಲ ಅಂದರೆ ಪ್ರಕಟಿಸಿಲ್ಲ ಬಟ್ ಹೇಳ್ತಾರೆ ಯುವ ನಿಧಿ ಯೋಜನೆಯನ್ನು ಜಾರಿಗೊಳಿಸ್ತೀವಂತ ನೋಡೋಣ ನೆಕ್ಸ್ಟ್ ಏನಾಗ್ತದೆ ಅಂತ ಇನ್ನು ನೆಕ್ಸ್ಟ್ ಪಾಯಿಂಟ್ ಇಂಪಾರ್ಟೆಂಟ್ ಆಗ್ತದೆ ನೋಡಿ ಎತ್ತಿನ ಹೊಳೆ ಯೋಜನೆ ಜಾರಿಗೆ ಹೆಚ್ಚುವರಿ ಹಣ ಇಡಲಾಗಿದೆ ಎಷ್ಟಪ್ಪ ಹೆಚ್ಚುವರಿ ಹಣ ಅಂದರೆ ಅಂದರೆ ಟೋಟಲಾಗಿ ಇಪ್ಪತ್ತ್ಮೂರು ಸಾವಿರದ ಇನ್ನೂರ ಐವತ್ತೆರಡು ಕೋಟಿ ಈ ಬಜೆಟಲ್ಲಿ ಘೋಷಣೆ ಮಾಡಿದ್ದಾರೆ ಇಪ್ಪತ್ತ್ಮೂರು ಸಾವಿರದ ಇನ್ನೂರ ಐವತ್ತೆರಡು ಕೋಟಿ ಆ್ಯಕ್ಚುಲಿ ಈ ಯೋಜನೆಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಪ್ರಾರಂಭ ಮಾಡಿದಾಗ ಒಟ್ಟು ಎಂಟು ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ಕೋಟಿಯನ್ನು ಮೀಸಲಿಟ್ಟು ಅಂದರೆ ಅಷ್ಟು ಕೋಟಿಗೆ ಆಗ್ತದೆ ಅಂಥೇಳಿ ಎಸ್ಟಿಮೇಷನ್ ಮಾಡಿದರು ಬಟ್ ಅಲ್ಲಿಂದ ಇಲ್ಲಿವರೆಗೂ ಆ ಯೋಜನೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಇನ್ನೂ ಜಾರಿ ಹಂತದಲ್ಲೇ ಇದೆ ಅಂದರೆ ನಿರ್ಮಾಣ ಕಾರ್ಯಕ್ರಮವು ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಎಂಟು ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ಕೋಟಿ ಇದ್ದದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹನ್ನೆರಡು ಸಾವಿರದ ಒಂಬೈನೂರ ಹನ್ನೆರಡು ಕೋಟಿ ಆಯಿತು ಆಗ ಒಂದು ಸತಿ ಆ ದರವನ್ನು ಪರಿಷ್ಕರಣೆ ಮಾಡಿದರು ನೆಕ್ಸ್ಟ್ ಈಗಿನ ಬೆಲೆಗಳಿಗೆ ಕನ್ಸಿಡರ್ ಮಾಡಿದಾಗ ಇಪ್ಪತ್ತ್ಮೂರು ಸಾವಿರದ ಇನ್ನೂರ ಐವತ್ತೆರಡು ಕೋಟಿ ಬೇಕಾಗ್ತದೆ ಅಂಥೇಳಿ ಅಂದಾಜು ಮಾಡಿದರೆ ನೋಡಿ ವರ್ಷದಿಂದ ವರ್ಷಕ್ಕೆ ಬೆಲೆಗಳು ಜಾಸ್ತಿ ಆಗ್ತಾ ಇರುತ್ತೆ ಅದರ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ಒಂದು ಭೂಮಿಯ ಇವಾಗ ಇವಾಗ ಲ್ಯಾಂಡ್ ಅಕ್ವಿಸೇಷನ್ ಮಾಡ್ಕೋಬೇಕಾಗಿರ್ತದೆ ಆ ಆ ಭಾಗದಲ್ಲಿ ಆ ಯೋಜನೆ ಅಂದರೆ ಜಾರಿಗೊಳಿಸ್ಬೇಕಾದ್ರೆ ನೋಡಿ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ನೀರನ್ನು ತರ್ತಕ್ಕಂಥ ಯೋಜನೆ ಆಗಿರುತ್ತೆ ಅಲ್ಲಿ ಲ್ಯಾಂಡ್ ಖರೀದಿ ಮಾಡೋದಾಗಿರುತ್ತೋ ಅದು ವರ್ಷದಿಂದ ವರ್ಷಕ್ಕೆ ಅದರ ಬೆಲೆ ಕೂಡ ಚೇಂಜ್ ಆಗ್ತಾ ಇರುತ್ತೆ ಆ ಹಿನ್ನೆಲೆಯಲ್ಲಿ ಅಮೌಂಟು ಜಾಸ್ತಿ ಆಗ್ತಾಯಿದೆ ನೋಡಿ ಇನ್ನು ಎತ್ತಿನ ಒಳ ಯೋಜನೆ ಅಂದ್ರೇನು ಎತ್ತಿನ ಒಳೆ ಯೋಜನೆಗೆ ಯಾವೆಲ್ಲ ಜಿಲ್ಲೆಗಳು ಸಂಬಂಧಪಟ್ಟಿವೆ ಇದೊಂದು ಕುಡಿಯೋ ನೀರಿಗೆ ನೀರಿನ ಯೋಜನೆ ಆಗಿದೆ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ ಆಗ ನೋಡೋಣ ಇನ್ನು ಇತ್ತೀಚಿನ ಎಕ್ಸಾಮಲ್ಲಿ ಎತ್ತಿನ ಹೊಳೆ ಯೋಜನೆಗೆ ಸಂಬಂಧಪಟ್ಟಂಥ ಹೇಳಿಕೆಗಳನ್ನು ನೀಡಿ ಕೇಳಿರ್ತಾರೆ ಆ ಹಿನ್ನೆಲೆಯಲ್ಲಿ ಇಂಪಾರ್ಟೆಂಟ್ ಆಗ್ತದೆ ನೆಕ್ಸ್ಟು ಮೇಕೆದಾಟು ಯೋಜನೆಗೆ ಅರಣ್ಯ ಭೂಮಿ ಸ್ವಾಧೀನ ಹಾಗೂ ಭೂ ಸ್ವಾಧೀನಕ್ಕೆ ಕ್ರಮ ಅಂತ ಹೇಳಿದ್ದಾರೆ ಇನ್ನು ನೋಡಿರಿ ಮೇಕೆದಾಟು ಸಂಬಂಧಪಟ್ಟಂತೆ ಕಾಂಗ್ರೆಸ್ನವರು ಹೋರಾಟ ಮಾಡಿದರು ಅದು ಕೂಡ ತುಂಬ ಸುದ್ದಿಯಾಗಿತ್ತು ಬಿ ಜೆ ಪಿ ಸರ್ಕಾರ ಇದ್ದಾಗ ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ಇನ್ನು ನೋಡಿರಿ ಮೇಕೆದಾಟು ಯೋಜನೆಯನ್ನು ಎಲ್ಲಿ ಅಂದರೆ ರಾಮನಗರ ಜಿಲ್ಲೆಯಲ್ಲಿ ಜಾರಿಗೊಳಿಸ್ತಾ ಇದ್ದಾರೆ ಅದು ಕಾವೇರಿ ನದಿಗೆ ಅಡ್ಡಲಾಗಿ ಅಣೆಕಟ್ಟು ನಿರ್ಮಾಣ ಮಾಡ್ತಕ್ಕಂಥ ಯೋಜನೆ ಇರುತ್ತೆ ಆ ಮೇಕೆದಾಟು ಯೋಜನೆ ಬಗ್ಗೆ ನಾನು ಹಳೆ ವಿಡಗಳಲ್ಲಿ ಮಾತಾಡುತ್ತೇನೆ ನಿಮಗೂ ಕೂಡ ಗೊತ್ತಿರುತ್ತೆ ನೋಡಿ ರಾಮನಗರ ಮತ್ತು ಚಾಮರಾಜನಗರ ಬಾರ್ಡರ್ನಲ್ಲಿ ಈ ಮೇಕೆದಾಟು ಅಂತಕ್ಕಂಥ ಸ್ಥಳ ಬರ್ತದೆ ಅಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಅಣೆಕಟ್ಟು ನಿರ್ಮಾಣ ಮಾಡ್ತಕ್ಕಂಥ ಯೋಜನೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಂಡುಬರುವ ಭೋಗ ನಂದೀಶ್ವರ ದೇವಾಲಯದಲ್ಲಿ ಮೂವತ್ತು ಪ್ರೊ ಅಲ್ಲ ಸಾರಿ ತ್ರೀ ಡಿ ಪ್ರೊಜೆಕ್ಷನ್ ಪ್ರೊಜೆಕ್ಷನ್ ಮಲ್ಟಿ ಮೀಡಿಯಾ ಸೌಂಡ್ ಲೈಟ್ ಶೋ ಅಂದರೆ ದೇವಾಲಯದ ಉನ್ನತೀಕರಣಗೊಳಿಸ್ತಕ್ಕಂಥ ಯೋಜನೆನ ಕೈಗೊಂಡಿರ್ತಾರೆ ಆ ಭೋಗನಂದೀಶ್ವರದ ಶಿವ ದೇವಾಲಯ ನೆಕ್ಸ್ಟ್ ಪಾಯಿಂಟ್ ನೋಡಿ ಗದಗ ಜಿಲ್ಲೆಯ ಮಾಗಡಿ ಪಕ್ಷಿಧಾಮ ಸಮಗ್ರ ಅಭಿವೃದ್ಧಿ ನೋಡಿ ಮಾಗಡಿ ಪಕ್ಷಿಧಾಮ ಎಲ್ಲಿ ಕಂಡುಬರ್ತಂಥ ಆಲ್ರೆಡಿ ಕ್ವಶನ್ ಆಗಿದೆ ಗದಗ ಜಿಲ್ಲೆಯಲ್ಲಿ ಹಾಗೂ ಅದೇ ಗದಗ ಜಿಲ್ಲೆಯಲ್ಲಿ ಕಂಡುಬರ್ತಕ್ಕಂಥ ಲಕ್ಕುಂಡಿ ಕಪ್ಪತಗುಡ್ಡ ಪ್ರವಾಸಿ ತಾಣವಾಗಿ ಅಭಿವೃದ್ಧಿ ಮಾಡ್ತೀವಿ ಇನ್ನು ಕಪ್ಪತಗುಡ್ಡ ನೋಡಿ ಅತಿ ಹೆಚ್ಚು ಕ ಚಿನ್ನ ದೊರೆತಕ್ಕಂಥ ಸ್ಥಳ ಆಗಿದೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಇಂಪಾರ್ಟೆಂಟ್ ಆಗ್ತದೆ ನೋಡಿ ಇಪ್ಪತ್ತೈದು ಲಕ್ಷ ಮನೆಗಳಿಗೆ ನಳ ಸಂಪರ್ಕ ಈಗ ಆಲ್ರೆಡಿ ಜಾರಿಯಲ್ಲಿದೆ ನೋಡಿರಿ ಜೆ ಜೆ ಎಮ್ ಜಲ್ ಜೀವನ್ ಮಿಷನ್ ಅಡಿ ನಮ್ಮ ರಾಜ್ಯ ಸರ್ಕಾರ ಮನೆ ಮನೆ ಗಂಗೆ ಯೋಜನೆ ಅಡಿ ಪ್ರತಿ ಮನೆಗೂ ನಲ್ಲಿ ಮುಖಾಂತರ ಶುದ್ಧ ಕುಡಿಯುವ ನೀರು ಕೊಡ್ತಕ್ಕಂಥ ಯೋಜನೆ ಆಲ್ರೆಡಿ ಜಾರಿಯಲ್ಲಿದೆ ಅದರಡಿ ಜಲ ಜೀವನ್ ಮಿಷನ್ ಅಡಿ ಸುಸ್ಥಿರ ಜಲಮೂಲ ಆಧರಿಸಿ ನೂರ ಹದಿನೆಂಟು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗೆ ಅನುಷ್ಠಾನ ನೆಕ್ಸ್ಟ್ ಪಾಯಿಂಟ್ ಇಂಪಾರ್ಟೆಂಟ್ ಆಗ್ತದೆ ನೋಡಿ ಕಲ್ಯಾಣ ಕರ್ನಾಟಕದ ಪ್ರದೇಶದ ಸಮಗ್ರ ಅಭಿವೃದ್ಧಿಗೆ ಐದು ಸಾವಿರ ಕೋಟಿ ನೋಡಿ ಒಂದು ಎಕ್ಸಾಂಪಲ್ ಆಲ್ರೆಡಿ ಕೇಳಿರ್ತಾರೆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಈ ಬಜೆಟ್ನಲ್ಲಿ ಎಷ್ಟು ಅನುದಾನವನ್ನು ಮೀಸಲಿಟ್ಟಿದ್ದಾರೆ ಅಂದರೆ ಐದು ಸಾವಿರ ಕೋಟಿ ಇನ್ನು ನೆಕ್ಸ್ಟು ಅಭಿವೃದ್ಧಿ ಆಕಾಂಕ್ಷಿ ತಾಲೂಕುಗಳಲ್ಲಿ ಅಭಿವೃದ್ಧಿಯ ಬಹು ಆಯಾಮ ಸೂಚ್ಯಂಕ ಸುಧಾರಣೆಗೆ ಮೂರು ಸಾವಿರ ಕೋಟಿ ಬಹು ಆಯಾಮ ಸೂಚ್ಯಂಕದಲ್ಲಿ ಉತ್ತಮ ರ್ಯಾಂಕ್ ಪಡೆಯೋದಕ್ಕೆ ನೋಡಿ ನೆಕ್ಸ್ಟು ಈ ಕೃಷಿ ಯಂತ್ರಧಾರ ಯೋಜನೆ ಕೃಷಿ ಭಾಗ್ಯ ಯೋಜನೆ ಇಂದಿನ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಜಾರಿಯಲ್ಲಿದ್ದು ನೆಕ್ಸ್ಟ್ ಬಿ ಜೆ ಪಿ ಬಂದಾಗ ಅದನ್ನ ನಿಲ್ಲಿಸಿದ್ರು ಈಗ ಮತ್ತೆ ಮರು ಜಾರಿಗೊಳಿಸ್ತಾ ಇದ್ದಾರೆ ಕೃಷಿ ಯಂತ್ರೋಪಕರಣಗಳ ಬಾಡಿಗೆಗೆ ಬಾಡಿಗೆಗೆ ಒದಗಿಸುವ ಕೃಷಿ ಯಂತ್ರಧಾರೆ ಯೋಜನೆ ಹಾಗೂ ಕೃಷಿ ಹೊಂಡಗಳನ್ನು ನಿರ್ಮಿಸುವ ಕೃಷಿ ಭಾಗ್ಯ ಯೋಜನೆಗೆ ನೂರು ಕೋಟಿ ರೂ ನೋಡಿರಿ ನೀವು ನಿಮ್ಮ ಮೊಲದಲ್ಲಿ ನೀವೇನಾದರೂ ಕೃಷಿ ಹೊಂಡನ ನಿರ್ಮಾಣ ಮಾಡ್ತೀರಂದರೆ ನಿಮ್ಮ ಹತ್ತಿರದ ಕೃಷಿ ಇಲಾಖೆಗೆ ಹೋಗಿ ಈ ಕೃಷಿ ಭಾಗ್ಯ ಯೋಜನೆಯಡಿ ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡೋದಾಗಿರುತ್ತದೆ ಇನ್ನು ನೆಕ್ಸ್ಟು ಮೀನುಗಾರರ ದೋಣಿಗಳಿಗೆ ರಿಯಾಯಿತಿ ದರದಲ್ಲಿ ನೀಡುತ್ತಿರುವ ಡೀಸೆಲ್ ಮಿತಿಯನ್ನು ಒಂದೂವರೆ ಲಕ್ಷ ಕಿಲೋ ಲೀಟರ್ನಿಂದ ಎರಡು ಲಕ್ಷ ಕಿಲೋ ಲೀಟರ್ಗಳವರೆಗೆ ಹೆಚ್ಚಿಸಲಾಗುವುದು ನೋಡಿ ಯಾರೆಲ್ಲ ಮೀನುಗಾರಿಕೆ ಮಾಡ್ತಾರಲ್ಲ ಅವರಿಗೆ ಡೀಸೆಲ್ ಬೇಕಾಗ್ತದೆ ಡೀಸೆಲ್ ಇಂಜಿನ್ಗಳಿಗೆ ಅದು ರಿಯಾಯಿತಿ ದರದಲ್ಲಿ ಡೀಸೆಲನ್ನ ನೀಡ್ತಾರೆ ಸರ್ಕಾರದಿಂದನೇ ಈಗ ಆ್ಯಕ್ಚುಲಿ ನೂರು ರೂಪಾಯಿ ಡೀಸೆಲ್ ಇದೆ ಅಂದರೆ ಅವರಿಗೆ ಒಂದು ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಒಂದು ಲೀಟರ್ ಡೀಸೆಲ್ ಬೀಳ್ತದೆ ಆ ರೀತಿಗೆ ಒಟ್ಟು ಎರಡು ಲಕ್ಷ ಎರಡು ಲಕ್ಷ ಕಿಲೋ ಲೀಟರನ್ನು ನೀಡ್ತೀವಿ ಅಂತ ಹೇಳಿದ್ದಾರೆ ಇದರಿಂದ ಮೀನುಗಾರರಿಗೆ ಸರ್ಕಾರದಿಂದ ಇನ್ನೂರೈವತ್ತು ಕೋಟಿಗಳಷ್ಟು ನೆರವಾಗಲಿದೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿರಿ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಸ್ಥಳೀಯ ಆಡಳಿತ ಬಲಪಡಿಸಲು ಪ್ರತಿ ತಾಲೂಕಿನಲ್ಲಿ ಒಬ್ಬ ನುರಿತ ಯುವ ಪದವೀಧರರನ್ನು ಎರಡು ವರ್ಷಕ್ಕೆ ಮುಖ್ಯಮಂತ್ರಿಗಳ ಫೆಲೋಶಿಪ್ಗೆ ಆಯ್ಕೆ ಆಯ್ಕೆ ಹತ್ತು ಕೋಟಿ ರೂ ನೋಡಿ ನೀವು ಯಾರಾದರೂ ಕಲ್ಯಾಣ ಕರ್ನಾಟಕದ ಭಾಗದ ವಿದ್ಯಾರ್ಥಿಗಳಾಗಿದ್ದರೆ ಈ ಈ ರೀತಿ ಯೋಜನೆಯನ್ನು ನೀವು ಇರುತ್ತದೆ ನೋಡಿರಿ ಪ್ರತಿ ತಾಲೂಕಿಗೆ ಒಬ್ಬ ಪದವೀಧರರನ್ನು ಸೆಲೆಕ್ಟ್ ಮಾಡ್ಕೊತಾರೆ ನೋಡಿ ನಾನು ಆಗಲೇ ಹೇಳಿದ್ನಲ್ಲ ಎತ್ತಿನ ಒಳ ಯೋಜನೆ ಇದು ಎರಡು ಸಾವಿರದ ಹನ್ನೆರಡರಲ್ಲಿ ಯೋಜನೆ ಪ್ರಾರಂಭ ಆಗ್ತದೆ ಬಟ್ ಈಗ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿದ್ದೀವಿ ಆದರೂ ಕೂಡ ಯೋಜನೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ನೋಡಿ ಕೆಲವೊಂದು ಡಿಸ್ಪ್ಯೂಟ್ಸ್ ಇರ್ತವೆ ಅರಣ್ಯಕ್ಕೆ ಸಂಬಂಧಪಟ್ಟಂಥ ಡಿಸ್ಪ್ಯೂಟ್ಸ್ ಇರ್ಬೋದು ಇವಾಗ ಲ್ಯಾಂಡನ್ನು ಪಡ್ಕೊತಕ್ಕಂಥ ವಿಚಾರ ಇರ್ಬೋದು ಆ ಹಿನ್ನೆಲೆಯಲ್ಲಿ ಡಾಕ್ಟರ್ ಜಿ ಎಸ್ ಪರಮಶಿವಯ್ಯ ಶು ಅವರ ನೇತೃತ್ವದ ಸಮಿತಿಯ ಅನ್ವಯ ಈ ಯೋಜನೆಯನ್ನು ಕೈಗೆತ್ತಿಕೊಂಡಿರ್ತಾರೆ ಈ ಅಡಿ ಹಾಸನ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ರಾಮನಗರ ಜಿಲ್ಲೆಗಳಿಗೆ ಕುಡಿಯುವ ನೀರು ಒದಗಿಸ್ತಕ್ಕಂಥ ಯೋಜನೆ ಆಗಿದೆ ನೋಡಿ ಆರು ಜಿಲ್ಲೆಗಳು ಎತ್ತಿನ ಯೋಜನೆ ಒಟ್ಟು ಆರು ಜಿಲ್ಲೆಗಳಿಗೆ ಕುಡಿಯುವ ನೀರು ನೀಡ್ತಕ್ಕಂಥ ಯೋಜನೆ ಇದೆ ಈ ಎತ್ತಿನ ಒಳೆ ಅಂತಕ್ಕಂಥ ಒಂದು ಹಳ್ಳ ಸಾರಿ ಹೊಳೆ ಅಥವಾ ಸ್ಟ್ರೀಮ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಈ ತೊರೆಯಿಂದ ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ಈ ಹೊಳೆಯ ನೀರನ್ನು ನೋಡಿ ಟೋಟಲ್ ಇಪ್ಪತ್ನಾಲ್ಕು ಪಾಯಿಂಟ್ ಜೀರೋ ಒನ್ ಟಿ ಎಮ್ ಸಿ ಅಡಿಯಷ್ಟು ಎತ್ತರಿಸಿ ಲಿಫ್ಟ್ ಮಾಡಿ ನೆಕ್ಸ್ಟು ಪೂರ್ವಾಭಿಮುಖವಾಗಿ ನೀರನ್ನು ತರ್ತಕ್ಕಂಥ ಯೋಜನೆ ಆಗಿದೆ ನೋಡಿ ಎತ್ತಿನ ಹೊಳೆ ಸ್ಟ್ರೀಮ್ ಈ ರೀತಿ ಹರಿತಾ ಇದೆ ಅಂದರೆ ಈ ನೀರನ್ನು ಲ್ಯಾಂಡ್ ಇಲ್ಲಿಗಿದೆ ಅಂದರೆ ನೋಡಿ ಇಲ್ಲಿವರೆಗೂ ಇಪ್ಪತ್ತು ನಾಲ್ಕು ಟಿ ಎಮ್ ಸಿ ಅಷ್ಟು ಅಷ್ಟು ನೀರು ಎತ್ತರಿಸಿ ಇಲ್ಲಿ ಸ್ಟೋರೇಜ್ ಮಾಡ್ತಾರೆ ಸ್ಟೋರೇಜ್ ಟ್ಯಾಂಕ್ಗಳನ್ನು ಕೂಡ ನಿರ್ಮಾಣ ಅಂತ ಹೇಳಿದರೆ ತುಮಕೂರಲ್ಲಾಗಿರ್ಬೋದು ಹಾಸನದಲ್ಲಾಗಿರ್ಬೋದು ಅಲ್ಲಿಂದ ಈ ಕಡೆ ನಮ್ಮ ಪೂರ್ವ ಭಾಗ ಪೂರ್ವ ಭಾಗದ ಜಿಲ್ಲೆಗಳು ಗ್ರಾವಿಟಿ ಮುಖಾಂತರ ನೀರನ್ನು ನೀಡತಕ್ಕಂಥ ಯೋಜನೆ ಆಗಿದೆ ನೋಡಿ ಎತ್ತಿನ ಹೊಳೆ ಪಶ್ಚಿಮಾಭಿಮುಖವಾಗಿ ಅರಿವ ಹೊಳೆ ಸಕಲೇಶ್ಪುರ ಹತ್ತಿರ ಹಾಸನ ಜಿಲ್ಲೆಯಲ್ಲಿ ಬರ್ತದೆ ಇದು ಫೈನಲ್ ಆಗಿ ನೇತ್ರಾವತಿ ನದಿಗೆ ಸೇರ್ಪಡೆಗೊಳ್ತದೆ ಹಾಗಾಗಿ ನೇತ್ರಾವತಿಯ ಉಪ ಸ್ಟ್ರೀಮ್ ಅಥವಾ ಉಪನದಿ ಅಂತ ಕರಿಬೋದಾಗಿರುತ್ತೆ ಈ ಅಡಿಯಲ್ಲಿ ಒಟ್ಟು ಹನ್ನೆರಡು ಚಿಕ್ಕ ಅಣೆಕಟ್ಟೆಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಮಾಡಿ ಆ ನೀರನ್ನು ಶೇಖರಣೆ ಮಾಡಿ ಆ ಆರು ಜಿಲ್ಲೆಗಳಿಗೆ ಒದಗಿಸ್ತಕ್ಕಂಥ ಯೋಜನೆ ಆಗಿದೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿರಿ ರಾಜ್ಯದ ಜಿ ಡಿ ಪಿ ಬೆಳವಣಿಗೆಯ ದರವನ್ನು ಶೇಕಡ ಹದಿಮೂರರಿಂದ ಹದಿನೇಳಕ್ಕೆ ಹೆಚ್ಚಿಸುವ ಗುರಿ ಈ ರೀತಿಯ ಪಾಯಿಂಟ್ಸ್ ಇಂಪಾರ್ಟೆಂಟ್ ಆಗ್ತದೆ ನೋಡಿ ಹದಿಮೂರಿಂದ ಹದಿನೇಳು ಇನ್ನು ರಾಜ್ಯವನ್ನು ಒಂದು ಟ್ರಿಲಿಯನ್ ಆರ್ಥಿಕತೆಯನ್ನಾಗಿಸುವ ಗುರಿ ಈ ರೀತಿ ಪಾಯಿಂಟ್ ಇಂಪಾರ್ಟೆಂಟ್ ಆಗ್ತದೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಹಸಿರು ತೆರಿಗೆ ನಿಧಿ ಅಡಿ ರಾಜ್ಯದ ಹಲವಾರು ಪ್ರದೇಶಗಳಿಂದ ವಾಯು ಗುಣಮಟ್ಟವನ್ನು ಸುಧಾರಿಸುವ ನಿಟ್ಟಿನಲ್ಲಿ ವಿವಿಧ ಕಾರ್ಯಕ್ರಮ ಮತ್ತು ಯೋಜನೆಗಳ ಜಾರಿ ಹಸಿರು ನಿಧಿ ನೋಡಿ ಹವಾಮಾನ ಹವಾಮಾನ ಗೋ ಗುಣಮಟ್ಟವನ್ನು ಸುಧಾರಿಸ್ತಕ್ಕಂಥ ಯೋಜನೆ ಇದೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ತ್ರಿಬಲ್ ಪಿ ಅಂತ ಕರಿತೀವಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾದರಿಯಲ್ಲಿ ರಾಮನಗರದ ಬಿಡದಿಯಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಪ್ರಾದ ಮಹಿಳೆಯರಿಗಾಗಿ ಪ್ರಾದೇಶಿಕ ವಾಹನ ಚಾಲನಾ ತರಬೇತಿ ಕೇಂದ್ರ ಸ್ಥಾಪಿಸಲು ಐದು ಕೋಟಿ ರೂ ನೋಡಿ ನೋಡಿ ಸುರಕ್ಷತೆ ಮತ್ತು ಅಪಘಾತ ತಡೆಗಟ್ಟುವಿಕೆ ಸಂಬಂಧಪಟ್ಟಂತೆ ಮಹಿಳೆಯರಿಗಾಗಿ ಮಹಿಳೆಯರಿಗೆ ವಾಹನ ಚಾಲನಾ ತರಬೇತಿ ಕೇಂದ್ರವನ್ನು ಸ್ಥಾಪನೆಗೆ ಐದು ಕೋಟಿ ರು ನೀಡ್ತೀವಿ ಅಂತ ಹೇಳಿದ್ದಾರೆ ಇನ್ನೋ ನೆಕ್ಸ್ಟ್ ಪಾಯಿಂಟ್ ನೋಡಿ ಓ ಬಿ ಸಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳ ಹಾಸ್ಟೆಲ್ ಭತ್ತೆಗಾಗಿ ವಿದ್ಯಾಸಿರಿ ಯೋಜನೆ ನೋಡಿ ಕಾಂಗ್ರೆಸ್ ಗೌರ್ಮೆಂಟು ಆ ಟೈಮಲ್ಲಿ ಜಾರಿಗೊಳಿಸಿತ್ತು ಬಟ್ ನೆಕ್ಸ್ಟ್ ಇದನ್ನ ರದ್ದು ಮಾಡಿದರು ಈಗ ಪುನಃ ಮತ್ತು ಪುನಃ ಆರಂಭಿಸ್ತಿದ್ದಾರೆ ನೋಡಿ ನೀವು ಯಾರಾದರೂ ವಿದ್ಯಾಸಿರಿ ಅಡಿ ಫಲಾನುಭವಿಗಳಾಗಿ ಆಸ್ಟೆಲ್ ಭತ್ತೆಗೆ ಹಣವನ್ನು ಪಡೆದಿರ್ಬೋದು ನಿಮಗೆ ಗೊತ್ತಿರುತ್ತೆ ನೆಕ್ಸ್ಟು ಹಿಂದುಳಿದ ಅಲ್ಪಸಂಖ್ಯಾತರಿಗೆ ಶೈಕ್ಷಣಿಕ ಸಾಲಕ್ಕೆ ಅರಿವು ಯೋಜನೆ ಅರಿವು ಯೋಜನೆ ಯಾರಿಗೆ ಸಂಬಂಧಪಟ್ಟಿದೆ ಅಂದರೆ ಹಿಂದುಳಿದ ವರ್ಗದವರಿಗೆ ಅಲ್ಪಸಂಖ್ಯಾತರಿಗೆ ಶೈಕ್ಷಣಿಕ ಕೆ ಸಂಬಂಧಪಟ್ಟಂಥ ಖರ್ಚಿಗೆ ಸಾಲವನ್ನು ಪಡಿತಕ್ಕಂಥ ಯೋಜನೆ ನೆಕ್ಸ್ಟ್ ಕೊನೆಯ ಪಾಯಿಂಟ್ ನೋಡಿ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಮೀಸಲಿ ಮೀಸಲಿರಿಸಿದ ಅನುದಾನವನ್ನು ಬೇರೆ ಯೋಜನೆಗಳಿಗೆ ಬಳಸುವುದನ್ನು ತಪ್ಪಿಸಲು ಎಸ್ ಸಿ ಎಸ್ ಪಿ ಬಾರ್ ಟಿ ಎಸ್ ಪಿ ಕಾಯ್ದೆಯ ಏಳು ಬಾರ್ ಡಿ ಕಲಮನ್ನು ರದ್ದು ಮಾಡಿದ್ದಾರೆ ಈ ಹೇಳಿಕೆ ಏನು ಅರ್ಥಪ್ಪ ಅಂದರೆ ನೋಡಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಅನುದಾನವನ್ನು ಮೀಸಲಿಟ್ಟಿರ್ತಾರೆ ಆ ಇಲಾಖೆಗೆ ಸರ್ಕಾರ ಏನು ಮಾಡ್ತಾವಂದರೆ ಆ ಹಣವನ್ನು ಖರ್ಚೇ ಮಾಡೋದಿಲ್ಲ ಅವ್ರ ಅವ್ರಿಗಾಗೇ ಬಳಸ್ಬೇಕದು ಅವರ ಶ್ರೇಯೋಭಿವೃದ್ಧಿ ಅವರ ಕಲ್ಯಾಣಕ್ಕಾಗಿ ಎಸ್ ಸಿ ಎಸ್ ಟಿ ಅವರ ಕಲ್ಯಾಣಕ್ಕಾಗಿ ಆ ಹಣವನ್ನು ಮಾತ್ರ ಇರುತ್ತೆ ಆ ರೀತಿ ಅವ್ರು ಬಳಸ್ತೇ ಇರ್ತಕ್ಕಂಥ ಹಣವೇ ಮಾಡ್ತಾರೆ ಅಂದರೆ ಬೇರೆ ಇಲಾಖೆಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಉದಾಹರಣೆ ಇವಾಗ ನೀರಾವರಿ ಇಲಾಖೆಗಾಗಿರ್ಬೋದು ಅಥವಾ ಕಂದಾಯ ಇಲಾಖೆಗಾಗಿರ್ಬೋದು ಇನ್ಯಾವುದೋ ಇನ್ನಿತರ ಇಲಾಖೆಗೆ ಟ್ರಾನ್ಸ್ಫರ್ ಮಾಡಿ ಖರ್ಚು ಮಾಡಿಬಿಡ್ತಾರೆ ಆ ರೀತಿ ಮಾಡ ಆ ರೀತಿ ಮಾಡೋಕ್ಕೆ ಅವಕಾಶ ನೀಡ್ತಕ್ಕಂಥ ಕಲಾಮ್ ನೋಡಿ ಸೆವೆನ್ ಡಿ ಅದನ್ನೇ ರದ್ದು ಮಾಡಿಬಿಟ್ರೆ ಈ ಮುಟ್ಟಕ್ಕೆ ಬರೋಲ್ಲ ಎಸ್ ಸಿ ಎಸ್ ಎಸ್ ಸಿ ಎಸ್ ಟಿಗೆ ಎಷ್ಟು ಅನುದಾನ ಬಂದಿರೋ ಒಂದು ನೂರು ಕೋಟಿ ಬಂದಿರುತ್ತೆ ಅಂದರೆ ಆ ಹಣವನ್ನು ಮುಟ್ಟೋಕ್ಕೆ ಬರೋದಿಲ್ಲ ಅವ್ರಿಗಾಗಿ ಬಳಸೋಕ್ಕೆ ಅವಕಾಶ ನೀಡಿದಂತಾಗುತ್ತೆ ಆ ಹಿನ್ನೆಲೆಯಲ್ಲಿ ಎಸ್ ಎಸ್ ಸಿ ಎಸ್ ಪಿ ಟಿ ಎಸ್ ಪಿಯ ಕಾಯ್ದೆ ಸೆವೆನ್ ಬಾರ್ ಡಿಯನ್ನು ರದ್ದು ಮಾಡಿದರೆ ಈ ರೀತಿಯ ಪಾಯಿಂಟ್ಸ್ ಇಂಪಾರ್ಟೆಂಟ್ ಆಗ್ತದೆ ನೆನ್ಬಿಟ್ಟರಿ ನೋಡಿ ಇಷ್ಟ ಆಯಿತು ಇವತ್ತಿನ ಪಾಯಿಂಟ್ಸ್ ನೋಡಿ ಬಜೆಟ್ ಹಿನ್ನೆಲೆಯಲ್ಲಿ ಕರೆಂಟ್ ಅಫೇರ್ ಪಾಯಿಂಟ್ಸು ಏನೋ ಜಾಸ್ತಿ ಇರೋದಿಲ್ಲ ಆ ಹಿನ್ನೆಲೆಯಲ್ಲಿ ನೋಡಿ ಈ ವಿಡಿಯೋದ ಮಾಹಿತಿ ಅಂದರೆ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ಚಾನಲ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾಯಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಮುಂದಿನ ಸಿಗೋಣ ಅಲ್ಲಿವರೆಗೆಲ್ರಿಗೂ ಧನ್ಯವಾದಗಳು